ಸಚ್ಚಿದಾನಂದ ಸೂಕ್ತಿಗಳು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೊಳೆ ನರಸೀಪುರ ಇವರ ಕೃತಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ ಇವರಿಂದ ಪ್ರಕಾಶಿತವಾದದ್ದು ಇದರಲ್ಲಿ ಈಗಾಗಲೇ 170 ಸೂಕ್ತಿಗಳನ್ನು ನೋಡಿದ್ದೇವೆ ಇವತ್ತು 171ರಿಂದ ಮುಂದುವರಿಸೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಜ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಭಾರತ 171 ಅವಿದ್ಯಾ ಕಾಮ ಕರ್ಮಗಳಿಂದಲೇ ಮನುಷ್ಯನು ಮರ್ತ್ಯ ನೆನೆಸಿಕೊಂಡು ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರ್ತಾನೆ ಅವಿದ್ಯೆ ಅಂದರೆ ಅಜ್ಞಾನ ಕಾಮ ಅಂದರೆ ಬಯಕೆಗಳು ಆಸೆಗಳು ಕರ್ಮ ಆ ಕಾಮನೆಗಳನ್ನು ಪೂರೈಸಲಿಕ್ಕೆ ಕೆಲಸ ಹೀಗೆ ಇವುಗಳಿಂದಲೇ ಮನುಷ್ಯನು ಅಜ್ಞಾನ ಬಯಕೆಗಳು ಮತ್ತು ಕರ್ಮಗಳು ಇವುಗಳಿಂದಲೇ ಮನುಷ್ಯನು ಮರ್ತ್ಯ ನೆನೆಸಿಕೊಂಡು ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರ್ತಾನೆ ಅವಿದ್ಯೆಯಿಂದ ಕಾಮ ಕಾಮದಿಂದ ಕರ್ಮ ಕರ್ಮದಿಂದಾಗಿ ಜನ್ಮ ಹೀಗೆ ಆಗುತ್ತಿರುವು ಹುಟ್ಟಿದವನು ಸಾಯಲೇಬೇಕಾಗುವುದರಿಂದ ಹುಟ್ಟಿದ ಪ್ರತಿಯೊಬ್ಬ ಜೀವನೂ ಮರ್ತ್ಯನೆ ಆದರೆ ಅವಿದ್ಯಾ ಕಾಮರೂಪವಾದ ಮೃತ್ಯುವು ಹೃದಯಕ್ಕೆ ಗಂಟು ಬಿದ್ದಿರುತ್ತದೆ ಆ ಹೃದಯವನ್ನು ನೋಡುತ್ತಿರುವವನ ಸಾಕ್ಷಿಗೆ ಅದು ಸೇರಿರುವುದಿಲ್ಲ ಆ ಸಾಕ್ಷಿಯೇ ನಾನು ಎಂದು ಅನುಭವದಲ್ಲಿ ಕಂಡುಕೊಂಡಾತನು ಎಂದೆಂದಿಗೂ ಅಮೃತ ಸ್ವರೂಪನಾದ ಬ್ರಹ್ಮವೇ ಆಗಿರುತ್ತಾನೆ ಬ್ರಹ್ಮಚಾರಿಯಾದ ನಚಿಕೇತ 172 ಬ್ರಹ್ಮವಿದ್ಯೆ ಆಚಾರ್ಯನಾದ ಯಮ ಇವರಿಬ್ಬರ ಸಂವಾದವು ಕಠೋಪನಿಷತ್ತಿನಲ್ಲಿದೆ ಅಧ್ಯಾತ್ಮವಿದ್ಯೆ ಅಧ್ಯಾತ್ಮ ಯೋಗ ಇವೆರಡರ ಸಾರವೂ ಅದರಲ್ಲಿ ಅಡಕವಾಗಿರುತ್ತದೆ ಅಧ್ಯಾತ್ಮ ಯೋಗವೆಂದರೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಜೀವತ್ವ ಇವುಗಳನ್ನು ಕ್ರಮಕ್ರಮವಾಗಿ ಸೂಕ್ಷ್ಮವಾದ ಬಗೆಗಣ್ಣಿನಿಂದ ನೋಡಿ ಇವೆಲ್ಲದರ ತತ್ವವು ಆತ್ಮನೇ ಎಂದು ತಿಳಿದುಕೊಳ್ಳುವುದು ಅಧ್ಯಾತ್ಮಯೋಗ ಈ ಉಪಾಯದಿಂದ ಆತ್ಮನನ್ನು ವಿಂಗಡಿಸಿಕೊಂಡು ನೋಡಿದರೆ ಆ ಆತ್ಮಸ್ವರೂಪವು ನಿತ್ಯಶುದ್ಧ ಬುದ್ಧ ಮುಕ್ತವಾದ ಬ್ರಹ್ಮವೇ ಎಂದು ಅನುಭವದಲ್ಲಿ ಮಿಂಚುತ್ತದೆ ಒಳ್ಳೆಯ ಶಿಷ್ಯರಾದವರು ಸಚ್ಚಿಷ್ಯರಾದವರು ಈಗಲೂ ಸದ್ಗುರುಗಳ ಬೋಧೆಯಿಂದ ಈ ತತ್ವವನ್ನು ಮನಗಾಣಬಹುದಾಗಿದೆ ಅಂತ ಹೇಳ್ತಾರೆ ಹೊಳೆನರಸೀಪುರದ ಶ್ರೀಗಳು 173 ನಮ್ಮಲ್ಲಿ ಪ್ರತಿಯೊಬ್ಬನ ಪರಮಾರ್ಥ ಸ್ವರೂಪವು ಯಾವುದೊಂದು ದ್ವೈತವೂ ಇಲ್ಲದ ಸಚ್ಚಿದಾನಂದ ಪರಮಾತ್ಮನೇ ಆಗಿರುತ್ತದೆ ಆದರೂ ನಿದ್ರೆಯಲ್ಲಿ ತಾನೊಬ್ಬನೇ ಇದ್ದು ಬಗೆ ಬಗೆಯ ದ್ವೈತ ಪ್ರಪಂಚದ ಕನಸನ್ನು ಕಾಣುವಂತೆ ಈಗ ನಾವು ಪರಮಾರ್ಥದ ಅರಿವಿಲ್ಲದ ನಿದ್ರೆಯಿಂದ ಸಂಸಾರದ ವಿಚಿತ್ರ ಸ್ವಪ್ನ ಪ್ರಪಂಚವನ್ನು ಕಾಣುತ್ತಾ ಇರ್ತೇವೆ ಪರಮೇಶ್ವರನ ಅನುಗ್ರಹದಿಂದ ಸದ್ಗುರುಗಳ ಉಪದೇಶವು ದೊರಕಿದಾಗ ಈ ವಿಶ್ವವು ನಾನು ಅದ್ವಿತೀಯ ಪರಮಾತ್ಮನಿಗಿಂತ ಬೇರೆ ಇಲ್ಲ ಎಂಬ ನಿಜವನ್ನು ಕಂಡುಕೊಂಡು ಆನಂದಿಸುತ್ತೇವೆ 174 ಈ ಜಗತ್ತು ಬೀಜದಲ್ಲಿ ಹುದುಗಿರುವ ಮೊಳಕೆಯಂತೆ ಪರಮಾತ್ಮನಲ್ಲಿಯೇ ಶಕ್ತಿ ರೂಪದಿಂದ ಇದ್ದುಕೊಂಡಿದ್ದು ಆತನಿಂದಲೇ ಹೊರಕ್ಕೆ ಬಂದಿರುವುದು ಈಗಲೂ ಬಟ್ಟೆಯ ಮೇಲೆ ಬರೆದಿರುವ ವಿಚಿತ್ರ ಚಿತ್ರದಂತೆ ಆತನ ಆಸರೆಯಲ್ಲಿಯೇ ಇರುತ್ತಿರುವುದು ಇದರ ತತ್ವವನ್ನು ಪರೀಕ್ಷಿಸಿ ನೋಡಿದರೆ ಆ ಪರಮಾತ್ಮನಿಗಿಂತ ಇದು ಬೇರೆಯಾಗಿಲ್ಲವೇ ಇಲ್ಲ ನಮಗಿಂತ ಹೊರಗಿರುವ ವಸ್ತುಗಳನ್ನು ಇದೇ ಅದು ಎಂದು ಕಂಡುಕೊಳ್ಳಬೇಕಾದರೆ ನಮಗೂ ಅದಕ್ಕೂ ನಡುವೆ ಇರುವ ದೇಶಕಾಲ ವಸ್ತುಗಳ ವ್ಯವಧಾನವನ್ನು ತೊಲಗಿಸಿಕೊಳ್ಳುವುದು ಅವಶ್ಯಕ ನಿವಾರಿಸಿಕೊಳ್ಳುವುದು ಅವಶ್ಯಕ ನಮ್ಮಗಳೆಲ್ಲರ ಆತ್ಮನೇ ಆಗಿರುವ ಪರಮಾತ್ಮನ ಹೀಗೆ ಯಾವ ವ್ಯವಧಾನವೂ ಇಲ್ಲದೆ ಇರುವುದರಿಂದ ನಮ್ಮ ಸ್ವರೂಪವಲ್ಲದ ದೇಹಾದಿಗಳನ್ನು ಅಲ್ಲಗಳೆದು ನಮ್ಮ ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಬಲ್ಲ ಅನುಭವಿಯಾದ ಸದ್ಗುರುವಿನ ಆಗಮೋಕ್ತಿ ಒಂದೇ ಆತ್ಮಜ್ಞಾನಕ್ಕೆ ಸಾಕಾಗಿರುತ್ತದೆ ಆತನ ಉಪದೇಶದಿಂದಲೇ ನೇರವಾಗಿ ಆ ಬ್ರಹ್ಮವೇ ನಾನು ಎಂಬ ಅನುಭವ ಆಗಿಬಿಡುತ್ತದೆ ಪರಮಾತ್ಮ ನಮ್ಮೆಲ್ಲರ ಆತ್ಮನು ಅವನು ಸ್ವರೂಪದಿಂದಲೇ ಚೈತನ್ಯ ಮಾತ್ರನಾಗಿರುವುದರಿಂದ ತಾನೂ ತೋರಿಕೊಳ್ಳುತ್ತಾ ತನಗೆ ವಿಷಯವಾದದ್ದೆಲ್ಲವನ್ನೂ ತೋರಿಸಿಕೊಡ್ತಾನೆ ಮನಸ್ಸು ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ತೋರಿಸಿಕೊಡುವುದು ಆತನ ಚೈತನ್ಯದ ಬೆಳಕಿನಿಂದಲೇ ಹೊರಗಿನ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಅಗ್ನಿ ಮಿಂಚು ಮುಂತಾದ ಬೆಳಕುಗಳ ಸಹಾಯದಿಂದ ನೆರವಿನಿಂದ ನಾವು ಮಿಕ್ಕ ವಸ್ತುಗಳನ್ನು ನೋಡಿ ತನ್ನವೆಂದು ವ್ಯವಹರಿಸುವುದುಂಟು ಆದರೆ ನಿಜವೇನೆಂದರೆ ಬಾಹ್ಯ ಪ್ರಪಂಚದಲ್ಲಿ ತಾವೇ ಬೆಳಗುವವೆಂದು ತೋರುವ ಸೂರ್ಯಾದಿ ವಸ್ತುಗಳು ತೋರುವುದಕ್ಕೂ ನಮಗೆ ಪರಮಾತ್ಮ ಚೈತನ್ಯವೇ ಬೇಕಾಗಿದೆ ಆ ಬೆಳಕಿನಿಂದಲೇ ನಮ್ಮ ವ್ಯವಹಾರಗಳೆಲ್ಲವೂ ಸಾಗುತ್ತಿದೆ ನ ತದ್ಭಾಸಯತೆಯ ಸೂರ್ಯೋ ನ ಶಶಾಂಕೋ ನ ಪಾವಕಃ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ತು ಭಗವದ್ಗೀತೆಗಳಲ್ಲೆಲ್ಲ ಬರ್ತದೆ ಆ ಒಂದು ಬೆಳಕಿನಿಂದಲೇ ಇದೆಲ್ಲವೂ ಬೆಳಗ್ತಾ ಇದೆ ಅಂಥೇಳಿ ಆ ಬೆಳಕಿನ ಮುಂದೆ ಇವು ಯಾವುದೂ ಬೆಳಕಲ್ಲ ಅಂಥೇಳಿ ಅಂದರೆ ಬೆಳಗುವುದಿಲ್ಲ ಅಂತ ಮನುಷ್ಯನ ಮನಸ್ಸು ವಿಚಿತ್ರವಾದದ್ದು ಅದು ಏತರ ಮೇಲೆ ಕೂರುತ್ತದೆಯೋ ಅದನ್ನು ನಾನು ಅಥವಾ ನನ್ನದು ಎಂದುಕೊಳ್ಳುವುದು ಅದರ ಹವ್ಯಾಸ ಹೊರಗಿನ ಯಾವ ಪದಾರ್ಥಗಳನ್ನಾದರೂ ಅದು ಒಂದು ವೇಳೆ ಬಿಟ್ಟು ಹಿಂದಕ್ಕೆ ಸರಿದಿತ್ತು ಆದರೆ ಶರೀರ ಪ್ರಾಣ ಇಂದ್ರಿಯಗಳು ಇವುಗಳಲ್ಲಿ ನಾನು ಎಂದುಕೊಳ್ಳದಿದ್ದರೆ ಅದಕ್ಕೆ ತೃಪ್ತಿ ಇಲ್ಲ ಮನಸ್ಸು ಬುದ್ಧಿ ಇವುಗಳಂತೂ ಪರಮಸತ್ಯವೆಂದೇ ಅದರ ಭಾವನೆ
ಅದು ಸ್ವಾಭಾವಿಕವೇ ಆಗಿದೆ. ಯಾವಾಗಲಾದರೂ ಶರೀರಾದಿಗಳೆಲ್ಲ ಅನಿತ್ಯವೆಂಬ ಯೋಚನೆಯು ಅದಕ್ಕೆ ತಟ್ಟಿದರೆ ಆಗ ಶೂನ್ಯವೇ ಅದಕ್ಕೆ ತತ್ವವೆನಿಸುವುದು. ಆದರೆ ಈ ಎಲ್ಲಕ್ಕೂ ಸಾಕ್ಷಿಯಾದ ಪರಮಾತ್ಮನೇ ನಿತ್ಯ ಸತ್ಯವು ಎಂಬುದು ಮಾತ್ರ ಸದ್ಗುರುವಿನ ಅನುಗ್ರಹದಿಂದಲೇ ಅದಕ್ಕೆ ಹೊಳೆಯಬೇಕಾಗಿರುತ್ತದೆ. ಗಾಢ ನಿದ್ರೆಯ ಗುಟ್ಟು ಅನೇಕರಿಗೆ ತಿಳಿಯದು. ಅಲ್ಲಿ ನಾವು ನಮ್ಮ ಸ್ವರೂಪವಾದ ಶುದ್ಧ ಚೈತನ್ಯದಲ್ಲೇ ಬೆರೆತು ಹೋಗಿರ್ತೇವೆ. ಬರಿಯ ಅರಿವಿನ ದೃಷ್ಟಿಯಿಂದ ನೋಡಿದಾಗ ಈ ಅವಸ್ಥೆಯು ನಿದ್ರೆಯಲ್ಲ, ಪೂರ್ಣವಾದ ಎಚ್ಚರ. ಈ ಅರಿವಿನ ಸ್ವರೂಪವು ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಇದನ್ನು ಮನದಟ್ಟು ಮಾಡಿಕೊಳ್ಬೇಕು. ನಮ್ಮೆಲ್ಲರ ಆತ್ಮನು ಭಗವಂತನೇ. ಬಾಲ್ಯ, ಯೌವನ, ಕೌಮಾರ, ವಾರ್ಧಕ ಎಂಬ ನಾಲ್ಕು ಅವಸ್ಥೆಗಳು ನಮ್ಮ ದೇಹಕ್ಕೆ ಮಾತ್ರ ಬರ್ತಾ ಇರುವವು. ಆದರೆ ನಮ್ಮ ಆತ್ಮನಿಗೆ ಈ ಅವಸ್ಥೆಗಳು ಸೇರಿಲ್ಲ. ಅವನು ಎಂದೆಂದಿಗೂ ಸದ್ಯೋಜಾತನಾಗಿರುವನು. ಎಚ್ಚರ, ಕನಸು, ಗಾಢ ನಿದ್ರೆ ಎಂಬ ಮೂರು ಅವಸ್ಥೆಗಳಲ್ಲಿ ಆಗುವ ಜ್ಞಾನದ ಮಾರ್ಪಾಡು ನಮ್ಮ ಅಂತಃಕರಣಕ್ಕೆ ಸೇರಿದ್ದು, ಮನಸ್ಸು ಬುದ್ಧಿಗಳಿಗೆ. ನಮ್ಮ ಆತ್ಮನು ಎಂದೆಂದಿಗೂ ಜ್ಞಾನದ ಗಟ್ಟಿಯೇ ಆಗಿರ್ತಾನೆ. ಅದನ್ನು ಸದ್ಗುರುವಿನ ಬೋಧೆಯಿಂದ ಮನಗಂಡು ಸುಖ ಶಾಂತಿಗಳನ್ನು ಸಂಪಾದಿಸಿಕೊಳ್ಳಿರಿ ಅಂತೇಳಿ ಹೊಳೆನರಸಿಂಹ ಶ್ರೀಗಳು ಅಪ್ಪಣೆ ಕೊಡ್ತಾರೆ. ಎಚ್ಚರದಲ್ಲಿ ಕಾಣುವ ಪ್ರಪಂಚದಲ್ಲಿಯೂ, ಸ್ವಪ್ನದಲ್ಲಿ ಕಾಣುವ ಪ್ರಪಂಚದಲ್ಲಿಯೂ ಬಗೆ ಬಗೆಯ ಸಂಬಂಧದ ದೃಶ್ಯಗಳು ನಮಗೆ ಕಾಣಿಸ್ತಾ ಇರ್ತವೆ. ಇಷ್ಟು ಬಿಕ್ಕಟ್ಟಿನ ಸಂಬಂಧವಿರುವುದರಿಂದ ಆ ದೃಶ್ಯಗಳೆಲ್ಲ ಸತ್ಯವೇ ಎಂಬ ಭ್ರಾಂತಿಯು ನಮಗೆ ಆಯಾ ಅವಸ್ಥೆಯಲ್ಲೇ ಉಂಟಾಗ್ತದೆ. ಆದರೆ ಸುಷುಪ್ತಿಯಲ್ಲಿ, ಗಾಢ ನಿದ್ದೆಯಲ್ಲಿ ಆ ಪ್ರಪಂಚಗಳಾಗಲಿ, ಅವುಗಳಲ್ಲಿ ದೂರ ಸಂಬಂಧಗಳಾಗಲಿ ಸ್ವಲ್ಪವೂ ಕಾಣದಂತೆ ಅಳಿಸಿ ಹೋಗಿರ್ತದೆ. ಆದ್ದರಿಂದ ನಮ್ಮ ಆತ್ಮನ ಪರಮಾತ್ಮ ಸ್ವರೂಪದಲ್ಲಿ ಯಾವ ಪ್ರಪಂಚ ಸೋಂಕು ಇಲ್ಲವೆಂಬುದೇ ಸತ್ಯವೆಂದಾಯಿತು. ಈ ನಿಜವು ಸದ್ಗುರುವಿನ ಬೋಧೆಯಿಂದ ಮನದಟ್ಟಾಗ್ತದೆ ಅಂತ ಹೇಳ್ತಾರೆ ಶ್ರೀಗಳು. ಇನ್ನು 181, ಪರಮೇಶ್ವರನು ಅಷ್ಟಮೂರ್ತಿ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿರ್ತಾನೆ. ಪಂಚಭೂತಗಳು, ಸೂರ್ಯ, ಚಂದ್ರ, ಪುರುಷ ಎಂಬ ಎಂಟು ಮೂರ್ತಿಗಳನ್ನು ಪುರಾಣದಲ್ಲಿ ಹೇಳಿರ್ತದೆ. ಆದರೆ ಅದು ಉಪಲಕ್ಷಣಕ್ಕಾಗಿ. ಸ್ಥಾವರ ಜಂಗಮಾತ್ಮಕವಾಗಿರುವ ಜಗತ್ತೇ ಆತನ ಮೂರ್ತಿ. ಆತನಿಗಿಂತ ಬೇರೆಯಾದ ಜಗತ್ತೇ ಇರುವುದಿಲ್ಲವೆಂದು ತಿಳಿಯಬೇಕು. ಅದರ ಒಂದು ಉಪಲಕ್ಷಣ ಅಷ್ಟೇ, ಆ ಮಹಾಲಕ್ಷಣದ ಉಪಲಕ್ಷಣ ಅದು ಅಷ್ಟೇ, ಅಷ್ಟಮೂರ್ತಿ ಸ್ವರೂಪ ಅಂಥೇಳಿ. ನಿಜವಾಗಿ ಎಲ್ಲವೂ ಅವನೇ. ಪರಮೇಶ್ವರನು ಸರ್ವವ್ಯಾಪಕನು, ಸರ್ವವೂ ಆಗಿರ್ತಾನೆ. ಸರ್ವಾತ್ಮ ಭಾವವೆಂದರೆ ಎಲ್ಲವೂ ತಾನೇ ಎಂಬ ಭಾವವು ಬರುವುದು. ಎಲ್ಲರಿಗೂ ತಾನೇ ಆತ್ಮನೆಂಬ ಅರಿವು ಬ್ರಹ್ಮಜ್ಞಾನಿಗಳಿಗೆ ಬರುವುದರಿಂದ, ಎಲ್ಲರಿಗೂ ತಾನೇ ಆತ್ಮನು ಎಂಬ ಅರಿವು ಬ್ರಹ್ಮಜ್ಞಾನಿಗಳಿಗೆ ಬರುವುದರಿಂದಲೂ, ಎಲ್ಲವೂ ಅದ್ವಿತೀಯ ಬ್ರಹ್ಮಾತ್ಮನಾದ ನನ್ನ ವಿಭೂತಿಯೇ ಎಂಬ ತಿಳುವಳಿಕೆಯು ಅವರಿಗೆ ಇರುವುದರಿಂದಲೂ, ಜ್ಞಾನಿಗಳಿಗೆ ಸರ್ವಾತ್ಮ ಭಾವ ಎಂಬ ಸಿದ್ಧಿಯು ಪ್ರಾಪ್ತವಾಗಿರುತ್ತದೆ ಎನ್ನಬಹುದಾಗಿದೆ. ಸದ್ಗುರುವನ್ನು ಪರಮಾತ್ಮನೆಂದೇ ಭಾವಿಸಬೇಕು. ಸದ್ಗುರುವೆಂದರೆ ಸನ್ನ ಮಾತ್ರವಾದ ಪರಬ್ರಹ್ಮದಲ್ಲಿ ನೆಲೆ ನಿಂತಿರುವವನು ಮತ್ತು ತತ್ವವನ್ನು ಉಪದೇಶಿಸುವ ಗುರು. ಆತನನ್ನು ವ್ಯವಹಾರ ದೃಷ್ಟಿಯಿಂದ ಕಾಣದೇ ಪರಭಕ್ತಿಯಿಂದ ಸೇವಿಸುವವರಿಗೆ ಪರಮಾರ್ಥವು ಬೇಗನೆ ಕೈವಶವಾಗ್ತದೆ, ಮೋಹ ಬಂಧವು ಕಳಚಿಕೊಳ್ಳುತ್ತದೆ. ಸಾಮೂಹಿಕ ಸಾಧನವೆಂದರೆ ಏನು? ಲೆಕ್ಕವಿಲ್ಲದಷ್ಟು ಜನರು ಒಂದು ಕಡೆ ಸೇರಿ ಗದ್ದಲದಿಂದ ಯಾವುದಾದರೊಂದು ದಾಂಭಿಕವಾದ ಅನುಷ್ಠಾನವನ್ನು ಮಾಡುವುದಲ್ಲ. ಒಂದೇ ಮನಸ್ಸಿರುವ ಭಕ್ತರು ತನ್ಮಯ ಆಸಕ್ತಿಯಿಂದ ಮಾಡುವ ದಾನ, ಜಪ, ಹೋಮ, ಅರ್ಚನೆ, ಭಜನೆ ಮುಂತಾದದ್ದು ಯಾವುದಾದರೂ ಸಾಮೂಹಿಕ ಸಾಧನವೇ. ಇಂದ್ರಿಯಗಳು, ಮನಸ್ಸು ನಮ್ಮನ್ನು ಹಿಡಿದು ಕಟ್ಟಿರುವು. ಅವುಗಳ ಹಿಡಿತದಿಂದ ಬಿಡಿಸಿಕೊಳ್ಳುವವರೆಗೂ ನಮಗೆ ಮರ್ತ್ಯತ್ವವು ತಪ್ಪಲಾರದು. ಮರಣ ಎನ್ನುವಂಥದ್ದು ಜನನ ಮರಣ. ಹೊರಕ್ಕೆ ಹರಿಯುವ ಇಂದ್ರಿಯಗಳನ್ನು ಸಾತ್ವಿಕ ವಿಷಯ ಸೇವನೆಯಿಂದಲೂ, ಇಂದ್ರಿಯಗಳ ಬೆನ್ನಟ್ಟಿಕೊಂಡೇ ಹರಿದಾಡುವ ಮನಸ್ಸನ್ನು ಪರಮಾತ್ಮ ಚಿಂತನೆಯಿಂದಲೂ ಹಿಡಿತಕ್ಕೆ ತಂದು, ಇಂದ್ರಿಯಗಳನ್ನು ಸಾತ್ವಿಕ ವಿಷಯ ಸೇವನೆಯಿಂದ ಹಿಡಿತಕ್ಕೆ ತರಬಹುದು. ಇಂದ್ರಿಯಗಳ ಬೆನ್ನಟ್ಟಿಕೊಂಡು ಹರಿದಾಡುವ ಮನಸ್ಸನ್ನು ಪರಮಾತ್ಮ ಚಿಂತನೆಯಿಂದ ಹಿಡಿತಕ್ಕೆ ತಂದುಕೊಳ್ಬೇಕು. ಹಾಗಾದರೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಲೀನವಾಗ್ತದೆ, ಆಗ ನಾವು ಅಮೃತರಾಗ್ತೇವೆ ಅಂತ ಹೇಳ್ತಾರೆ. ಅಂದರೆ ನಾವು ಮರಣವಿಲ್ಲದ ಆ ಪರತತ್ವ ಎಂಬುದನ್ನು ತಿಳಿಯುತ್ತೇವೆ ಅಂತ. ನಾವು ಈಗಲೂ ಅಮೃತರೇ, ಅದನ್ನು ತಿಳಿದಿಲ್ಲ. ಈ ಶರೀರವೇ ನಾವು ಅಂತಿರುವ ಕಾರಣ ನಮಗೆ ಹುಟ್ಟು ಸಾವುಗಳು ಇದೆ ಅಂತ ಕಾಣುತ್ತದೆ. 186, ಅಣ್ವಸ್ತ್ರಗಳೇ ಮುಂತಾದ ಪ್ರಲಯಕಾರಕ ಅಸ್ತ್ರಗಳು ತಯಾರಾಗುತ್ತಿವೆಯಲ್ಲ, ಏನು ಗತಿ ಎಂದು ವ್ಯರ್ಥವಾಗಿ ಮನಸ್ಸಿಗೆ ವ್ಯಥೆಯನ್ನು ತಂದುಕೊಳ್ಳಬೇಡಿ. ನಿಮ್ಮೊಳಗೆ ಅಣುರೂಪದಲ್ಲಿರುವ ಎಷ್ಟೋ ದಿವ್ಯ ಶಕ್ತಿಗಳು ಹುದುಗಿಕೊಂಡಿವೆ. ಭಗವಂತನ ಸತತ ಚಿಂತನೆಯಿಂದ ಆ ಶಕ್ತಿಗಳು ಎದ್ದುಕೊಳ್ಳುವು. ಆಗ ಅಣ್ವಸ್ತ್ರಗಳು ನಿಮ್ಮನ್ನು ಏನೂ ಮಾಡಲಾರದೆ ಹೋಗುವು. ಜಗತ್ತಿನ ವಿನಾಶವನ್ನೇ ಗುರಿಯಾಗಿಟ್ಟುಕೊಂಡಿರುವ ಆಸುರಿ ಸಂಪತ್ತಿನವರು ತಮ್ಮ ಅಸ್ತ್ರಗಳಿಗೆ ತಾವೇ ಬಲಿಯಾಗುವ ಸಂಭವವಿದೆ. ಬಹಳ ಚೆನ್ನಾಗಿ ಹೇಳ್ತಾರೆ, ಅಭಯವನ್ನು ಕೊಡ್ತಾರೆ ಶ್ರೀಗಳು. ಶರೀರದಲ್ಲಿ ಹುಟ್ಟುವ ರೋಗಗಳಂತೆ ಮನಸ್ಸಿನಲ್ಲಿಯೂ ಕೆಲವು ರೋಗಗಳು ಹುಟ್ಟುತ್ತವೆ. ಮನೋರೋಗಕ್ಕೆ ವಿಜ್ಞಾನ ಶಾಸ್ತ್ರದ ಚಿಕಿತ್ಸೆಗಳು ಸಾಕಾಗಲಾರವು. ಕಾಮಕ್ರೋಧಾದಿಗಳನ್ನು ಪ್ರತಿಪಕ್ಷ ಭಾವನೆಯಿಂದ ಎದುರಿಸುವುದು, ಸದ್ಗ್ರಂಥ ಅವಲೋಕನ ಅಂದರೆ ವೈರಿಗಳು ಅಂತ ನೋಡುವುದು ಕಾಮಕ್ರೋಧಗಳನ್ನು ಪ್ರತಿಪಕ್ಷದವರು ಅಂತೇಳಿ. ಆಮೇಲೆ ಸದ್ಗ್ರಂಥಗಳ ಅವಲೋಕನ, ಮನಸ್ಸು ಯಾವ ಯೋಚನೆಯಲ್ಲಿ ಅಂಟಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸುವುದು, ಇವು ಮನೋರೋಗಕ್ಕೆ ಸಾಮಾನ್ಯ ಚಿಕಿತ್ಸೆಗಳು. ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವು ಎಲ್ಲಕ್ಕಿಂತಲೂ ಹೆಚ್ಚಿನ ಚಿಕಿತ್ಸೆ.
ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವ ರೋಗಗಳಿಗೆ ಅನೇಕ ಮಾನಸಿಕ ಚಿಕಿತ್ಸೆಗಳಿವೆ. ಅವುಗಳಲ್ಲಿ ನಮಗೆ ಹೊಂದುವ ಚಿಕಿತ್ಸೆಗಳನ್ನು ಅವಶ್ಯವಾಗಿ ಉಪಯೋಗಿಸಿಕೊಂಡು ನೋಡಬೇಕು. ಆದರೆ ಅವುಗಳೆಲ್ಲಕ್ಕಿಂತಲೂ ಭಗವದ್ಭಕ್ತಿ ಎಂಬುದು ಅತ್ಯುತ್ತಮ ಚಿಕಿತ್ಸೆ. ಭಗವಂತನ ಮಹಿಮೆಯನ್ನು ಶ್ರವಣ ಮಾಡುವುದು, ಅವನ ಗುಣಕರ್ಮ ಲೀಲೆಗಳನ್ನು ಸ್ಮರಿಸುತ್ತಿರುವುದು, ತನ್ನ ಮನೋವಾಕ್ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿಬಿಡುವುದು, ಈ ಅಧ್ಯಾತ್ಮ ಮಾರ್ಗಕ್ಕಿಂತ ಹೆಚ್ಚಿನ ಮನೋರೋಗ ಚಿಕಿತ್ಸೆಯೂ ಸಿಗಲಾರದು. ಭಕ್ತಿ ಮಾರ್ಗಕ್ಕೆ ಭಗವನ್ನಾಮ ಸ್ಮರಣೆಯೇ ಆದಿ ಅದೇ ಅಂತ. ಸತ್ಸಂಗವೆಂದರೆ ಎಂದೆಂದಿಗೂ ಇದ್ದುಕೊಂಡಿರುವ, ಎಂದೆಂದಿಗೂ ನಮಗೆ ಒಳ್ಳೆಯದನ್ನು ಉಂಟು ಮಾಡುವ ಪರಮಾತ್ಮನ ಸಂಬಂಧ ಸತ್ಸಂಗ. ಯಾರು ಸದ್ರೂಪನಾದ ಪರಮಾತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವವರು ಅವರಿಗೂ ಆ ಪರಮಾತ್ಮನಿಗೂ ಭೇದವಿರುವುದಿಲ್ಲ. ಅವರ ಸಂಘವನ್ನು ಸಂಪಾದಿಸಿಕೊಂಡರೆ ಸತ್ಸಂಗವು ದಕ್ಕಿದಂತೆ ಸಾಧುಗಳ ಸಂಘದಿಂದ ದುಷ್ಟ ವಿಷಯಗಳ ಸಂಘವು ಪರಿಹೃತವಾಗ್ತದೆ, ಪರಿಹಾರವಾಗ್ತದೆ. 109. ಸದ್ಗೃಣಾತಿ ಇತಿ ಸದ್ಗುರುಹು. ಇರುವುದನ್ನು ಇದ್ದಂತೆ ತಿಳಿಸಿಕೊಡುವಾತನೇ ಸದ್ಗುರು. ಸದ್ಗುರುವನ್ನು ಮನೋವಾಕ್ ಕಾಯಗಳಿಂದ, ಮನಸ್ಸು ಮಾತು ಶರೀರಗಳಿಂದ ಶ್ರದ್ಧಾಪೂರ್ವಕವಾಗಿ ಸೇವಿಸಬೇಕು. ತ್ರಿಕರಣಪೂರ್ವಕವಾಗಿ ಮೂರು ಇಂದ್ರಿಯಗಳು, ಮನಸ್ಸು ಮಾತು ಶರೀರ, ಧನ ಗೆಳೆಯರು ಬಂಧುಜನ ಮುಂತಾದದ್ದರಲ್ಲಿ ಎಲ್ಲಕ್ಕಿಂತಲೂ ಸದ್ಗುರುವೇ ನಮಗೆ ಎಂದೆಂದಿಗೂ ಶರಣು ಎಂದು ನಂಬಿರುವ ಸಾಧಕರಿಗೆ ಸಕಲ ಪುರುಷಾರ್ಥಗಳು ಕೈವಶವಾಗ್ತವೆ ಅಂತೇಳಿ ಶ್ರೀಗಳು ನಮಗೆ ಒಂದು ಉಪಾಯವನ್ನು ಹೇಳಿಕೊಡ್ತಾರೆ. ಇದು 109 ನುಡಿಮುತ್ತು. ಇನ್ನು ಮುಂದಿನದನ್ನು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಚರಣಾರವಿಂದಾರ್ಪಿತಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್.